हेलो फ्रेंड्स, इवत्तिन ई वीडियोदल्लि नानु याव रीतियागि हेयर बैंड गळन्नु मनेले तयार माडबहुदु एंबुदन्न तोर्सिकोड्ता इदीनि। नोडि, ई रीतियागि वेस्ट बट्टेगळल्लि नावु ई रीतियागि हेयर बैंड गळन्नु माडबहुदु। ಆಗಿರುವಂತ ಮೆಟೀರಿಯಲ್ಸ್ ಫಸ್ಟ್ ಈ ರೀತಿಯಾದಂತ ಯಾವುದಾದರೂ ಒಂದು ವೇಸ್ಟ್ ಬಟ್ಟೆ ಕಟ್ ಮಾಡಿರುವಂತ ಬಟ್ಟೆ, ಹಾಗೆ ಈ ರೀತಿಯಾದಂತ ಯಾವುದ ರಬ್ಬರ್ ಅಂದ್ರೆ 5 ರೂಪಾಯಿ ಪ್ಯಾಕ್ ಅಲ್ಲಿ ಸುಮಾರು ರಬ್ಬರ್ ಬ್ಯಾಂಡ್ ಗಳು ಬರುತ್ತೆ, ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಹಾಗೆ ಚಾಪಿಸ್, ಟೇಪ್, ಸಿಜರ್, ಈ ರೀತಿಯಾದಂತ ಮ್ಯಾಚಿಂಗ್ ನೂಲು, ಹಾಗೆ ಸೇಫ್ಟಿ ಪಿನ್। ಹೇಗೆ ಮಾಡೋದು ಅಂತ ನೋಡೋಣ। ಇದನ್ನ ಫಸ್ಟ್ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು। ಆಲ್ರೆಡಿ 2 ಇಂಚ್ ಇದೆ, ಇದನ್ನ 14 इंच के 14 इंच के इदना मार्क ಮಾಡ್ಕೋಬೇಕು। मार्क ಮಾಡಿ ಕಟ್ ಮಾಡ್ಕೋಬೇಕು। ಫಸ್ಟ್ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇದರ ಮೇಲೆ ಮಿಷನ್ ನಲ್ಲಿ ಹೊಲಿಗೆನ ಹಾಕಬೇಕು। ಹಾಕಿದ ನಂತರ ಇದನ್ನ ಫೋಲ್ಡ್ ಮಾಡಿ ಉಲ್ಟಾ ಆಗಿದ್ನ ಹಿಂಗ ಮಡಚಿ ಉಲ್ಟಾ ಮಡಚಿ ಇದರ ಮೇಲೆ ಮಿಷನ್ ಅಲ್ಲಿ ಹೊಲಿಗೆನ ಹಾಕಬೇಕು ಉಲ್ಟಾ ಮಾಡಿ। ಈ ರೀತಿ ಪಿನ್ನಿನ ಸಹಾಯದಿಂದ ಪಿನ್ ಅನ್ನು ಒಳಗಡೆ ಹಾಕಿ ಪಿನ್ ಕ್ಲೋಸ್ ಮಾಡ್ಕೊಂಡು ಅದನ್ನ ಒಳಗಡೆಯಿಂದ ಅದನ್ನ ಹೊರಗಡೆ ಎಳ್ಕೊಂಬೇಕು। ದಾನಕ್ಕೆ ಅದನ್ನ ಹೊರಗಡೆ ಎಳ್ಕೊಂಬೇಕು ಪಿನ್ನಿಂದ। ನೀಟಾಗಿ ಎಳ್ಕೊಂಬೇಕು, ಆಮೇಲೆ ಕಟ್ ಮಾಡಿರೋ ರಬ್ಬರ್ ನೆಟ್ಕೊಂಡಿರ್ತಿದೀವಲ್ವಾ ಅದರೊಳಗೆ ಎರಡು ಸೈಡು ಪಿನ್ ಅನ್ನು ಹಾಕೊಂಬೇಕು। ರಬ್ಬರ್ ಬ್ಯಾಂಡ್ ಒಳಗೆ ಪಿನ್ ಅನ್ನು ಒಳಗಡೆಯಿಂದ ನೂಕ್ಸಿ ಹಾಕೊಂಬೇಕು, ಎರಡು ಸೈಡು ಹಾಕೊಂಬೇಕು। ಅಂದರೆ ಆ ಕಡೆಯಿಂದ ಒಳಗಡೆಯಿಂದ ಪೋಣಿಸಿದಾಗ ಆ ಕಡೆಯಿಂದ ರಬ್ಬರ್ ಬ್ಯಾಂಡ್ ಒಳಗೆ ಹೋಗಲ್ಲ, ಅಂದರೆ ಆ ಕಡೆ ಒಂದು ಪಿನ್ ಚುಚ್ಕೊಂಡಿರ್ತೀವಲ್ವ ಅದು ನೀಟಾಗಿ ಇರುತ್ತೆ। ನೀಟಾಗಿ ಎಳ್ಕೊಂಡು ನೋಡಿ, ಆಮೇಲೆ ಸೇಫ್ಟಿ ಪಿನ್ನ ತೆಗಿಬೇಕು। ತೆಗೆದ್ಬಿಟ್ಟು ನೀಟಾಗಿ ಎಳೆದು ಗಂಟನ್ನು ಹಾಕಬೇಕು, ಟೈಟಾಗಿ ಎಳೆದು ಗಂಟನ್ನು ಹಾಕಬೇಕು। ನಂತರ ಅದೆರಡು ಸೈಡು ಸ್ಟಿಚ್ ಮಾಡಿರ್ತೀವಲ್ವ ಅದನ್ನು ಅಲ್ಲಿ ಮೇಲ್ಗಡೆ ಒಳಗಡೆ ಅದನ್ನು ಹಾಕಿ ಅದರ ಮೇಲೆ ಸ್ಟಿಚ್ ಮಾಡಬೇಕು। ಹೀಗಾಗಿ ವೇಸ್ಟ್ ಬಟ್ಟೆಗಳಲ್ಲಿ ನಾವೇ ಸಹಿತ ಹೇರ್ ಬ್ಯಾಂಡ್ಗಳನ್ನು ರೆಡಿ ಮಾಡ್ಕೋಬೋದು। ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।